ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯ ದರ್ಶನಕ್ಕೆ ವಾರಾಂತ್ಯದಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ ವಿಧಿಸಲಾಗಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ವಾರಾಂತ್ಯ ಕರ್ಫ್ಯೂ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಈ ಕ್ರಮ ಕೈಗೊಂಡಿದೆ. ಕರ್ಫ್ಯೂ ಡಿಡಿ ನ್ಯೂಸ್ನೊಂದಿಗೆ ದೇವಾಲಯ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಜಯ ವಿಭವಸ್ವಾಮಿ, ವಾರಾಂತ್ಯ ಕರ್ಫ್ಯೂ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದ್ದು ಉಳಿದ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನವು ಭಕ್ತಾದಿಗಳ ಪ್ರವೇಶಕ್ಕೆ ನಿರ್ಬಂಧ ಇದೆ, ಕ್ಲೋಸ್ ಆಗಿರುತ್ತದೆ. ಪೂಜೆ ಪುರಸ್ಕಾರಗಳು ನಡೆಯುತ್ತವೆ, ಆದರೆ ಭಕ್ತಾದಿಗಳ ಪ್ರವೇಶ ಇರೋದಿಲ್ಲ. ಹಾಗಾಗಿ ನಾಳೆ ಯಾವುದೇ ಕೊಠಡಿಯನ್ನು ಯಾರೇ ಕಾಯ್ದಿರಿಸಿದರೂ ಸಹ ಕೊಠಡಿಗಳನ್ನು ನೀಡಲಾಗೋದಿಲ್ಲ. ಕೊಠಡಿಗಳು ನೀಡಿದರೂ ಸಹ ಸಂಜೆ 5 ಗಂಟೆ ಒಳಗಡೆ ಅವರು ತೆರವುಗೊಳಿಸಬೇಕಾಗ್ತದೆ. ರಾತ್ರಿ ಉಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಮೂರು ರಾತ್ರಿಗಳು ಇಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಇರಲ್ಲ. ಉಳಿದಂತೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ 4 ದಿವಸ ರಾತ್ರಿ ಹೊತ್ತು ತಂಗೋದಕ್ಕೆ ಅವಕಾಶ ಇದೆ. ಆದರೆ ದರ್ಶನ ಬೆಳಗ್ಗೆ 5 ರಿಂದ ರಾತ್ರಿ 10 ಗಂಟೆವರೆಗೆ ದರ್ಶನ ಇರುತ್ತೆ. ಬೇರೆ ನಮ್ಮ ಚಿನ್ನತೇರು, ಹುಲಿ ವಾಹನ, ರುದ್ರಾಕ್ಷ ವಾಹನ ಇವನ್ನೆಲ್ಲ ಸ್ಥಗಿತಗೊಳಿಸಲಾಗಿದೆ, ಮತ್ತು ಲಾಡು ಪ್ರಸಾದ ಸ್ಥಗಿತಗೊಳಿಸಲಾಗಿದೆ. ಸೊ ಹಾಗಾಗಿ ಎಲ್ಲ ಸೇವೆಗಳು ಸ್ಥಗಿತಗೊಂಡಿವೆ. ದರ್ಶನ ಮಾತ್ರ ಅವಕಾಶ ಇರುತ್ತೆ, ಮತ್ತು ಅಭಿಷೇಕಗಳಿಗೆ ಟಿಕೆಟ್ಗಳು ಇವನ್ನೆಲ್ಲ ಕೊಡೋದಿಲ್ಲ. ಮುಂದಿನ ಆದೇಶದವರೆಗೆ ಇದು ಜಾರಿಯಲ್ಲಿರ್ತದೆ, ಅಂದರೆ 19 ತಾರೀಕವರೆಗೂ ಸದ್ಯ ಇದು ಜಾರಿಯಲ್ಲಿರುತ್ತೆ. ನಂತರದ ದಿನಾಂಕದಲ್ಲಿ ಸರ್ಕಾರದಿಂದ ಬರೋ ಆದೇಶವನ್ನು ಪರಿಗಣಿಸಿ ಸೂಕ್ತ ನಿರ್ಣಯವನ್ನು ಕೈಗೊಂಡು ಎಲ್ಲ ಭಕ್ತಾದಿಗಳಿಗೆ ಪತ್ರಿಕೆ ಮತ್ತು ಮಾಧ್ಯಮಗಳ ಮೂಲಕ ತಿಳಿಸಲಾಗ್ತದೆ.